ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನು ಹಿಂದೂಗಳ ಸರಣಿ ಕೊಲೆಗಳು ಆಗ್ತಾ ಇತ್ತು ಅದು ಪುನಃ ಅದು ರಿಪೀಟ್ ಆಗ್ತಾ ಇದೆ. ಸಾಲು ಸಾಲು ಹಿಂದೂಗಳ ಕೊಲೆ ಆಗ್ತಾ ಇದೆ. ಎಸ್ ಟಿ ಪಿ ಐ ಮತ್ತು ಪಿ ಎಫ್ ಐನ ಬ್ಯಾನ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಗೃಹ ಇಲಾಖೆಯ ಸುಮಾರು 100 ಜನ ಪೊಲೀಸ್ ಆಫೀಸರ್ಸ್ ಒಂದು ತಿಂಗಳುಗಳ ಕಾಲ ಕೂತ್ಕೊಂಡು ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ರು. ಇದನ್ನು ನೀವು ನಿಷೇಧ ಮಾಡಿಲ್ಲ ಅಂತಂದರೆ ಮುಂದೊಂದು ದಿನ ಭಾರಿ ದೊಡ್ಡ ಒಂದು ಅಪಾಯವನ್ನು ಸಮಾಜ ಎದುರಿಸಬೇಕಾಗುತ್ತೆ ಒಂದು ವರದಿಯನ್ನು ಕೊಟ್ಟಿದ್ರು. ಕರ್ನಾಟಕ ಮಾತ್ರ ಅಲ್ಲ, ರಾಜ್ಯ ದೇಶದ ಸುಮಾರು 20 ರಾಜ್ಯಗಳಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ಬಿಹಾರ್ನಲ್ಲಿ ಮೊನ್ನೆ ಅರೆಸ್ಟ್ ಮಾಡಿದಂಥ 3 ಜನ ಪಿ ಎಫ್ ಐನ ಕಾರ್ಯಕರ್ತರು ಅವರ ಒಂದು ಅಜೆಂಡಾ ಏನಿತ್ತು ನೋಡಿದಾಗ 2045 ಇಸ್ವಿಗೆ ದೇಶವನ್ನು ಇಸ್ಲಾಮೀಕರಣ ಮಾಡಬೇಕು, ಹಿಂದೂ ನಾಯಕರನ್ನ ಕೊಲ್ಲಬೇಕು, ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಬೇಕು, ಲವ್ ಜಿಹಾದ್ ಅನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಇತರ ಆಘಾತಕಾರಿ ಅಂಶಗಳನ್ನು ಇವತ್ತು ಇರುವಂಥ ಎಲ್ಲ ಮಾಹಿತಿ ಪೊಲೀಸರು ಸಿಕ್ಕಿದೆ. ರಾಜ್ಯ ಸರ್ಕಾರ ಕಠಿಣ ಕ್ರಮವನ್ನು ಕೇವಲ ಬಾಯಿ ಮಾತಿನಲ್ಲಿ ಸಿ ಎಂ ಹೇಳೋದಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಯೋಗಿ ಕೈಯಲ್ಲಿ ಆಗತ್ತೆ ಅನ್ನೋದಾದರೆ ಅದೇ ಬಿ ಜೆ ಪಿ ಸರ್ಕಾರ ನಮ್ಮಲ್ಲಿದೆ, ನಿಮ್ಮ ಕೈಯಲ್ಲಿ ಯಾಕಾಗ್ತಾಯಿಲ್ಲ ಸ್ವಾಮಿ? ಹಿಂದೂಗಳ ಪರಿಶ್ರಮದಿಂದ ಕಾರ್ಯಕರ್ತರು ತಮ್ಮ ಬೆವರನ್ನು ರಕ್ತ ಮಾಡಿ ಇವತ್ತು ಪಕ್ಷವನ್ನು ಅಧಿಕಾರ ತಂದಿದ್ದಾರೆ. ನೀವೇನಾದರೂ ಇನ್ನು ಇರುವಂಥ 7-8 ತಿಂಗಳಲ್ಲಿ ಕಠಿಣ ಕ್ರಮದ ಒಂದು ಜಾರಿಯನ್ನು ನೀವು ನಿಜವಾಗ್ಲೂ ಜಾರಿಗೆ ತರಲಿಲ್ಲ ಅಂತಾದರೆ ಕೇವಲ ಬಾಯಿ ಮಾತಿಗೆ ಇದ್ದರೆ ಮುಂದಿನ ಎಲೆಕ್ಷನಲ್ಲಿ ಇದೇ ಹಿಂದೂಗಳು ನಿಮಗೆ ಪಾಠವನ್ನು ಕಲಿಸ್ತಾರೆ. ಇವತ್ತು ಮಂಡ್ಯದಲ್ಲಿ ಐತಿಹಾಸಿಕ ಪ್ರತಿಭಟನೆ, ಸಾಗರೋಪಾದಿಯಾಗಿ ಸ್ವಯಂ ಪ್ರೇರಣೆಯಿಂದ ಇವತ್ತು ಕಾರ್ಯಕರ್ತರು ಹಳ್ಳಿ ಹಳ್ಳಿಗಳಿಂದ ಬಂದಿದ್ದಾರೆ. ಇದನ್ನು ನೀವು ಭಾವನೆಗಳು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕೂಡಲೇ ನೀವು ಪಿ ಎಫ್ ಐ ಮತ್ತು ಎಸ್ ಟಿ ಪಿ ಐನ ಬ್ಯಾನ್ ಮಾಡಬೇಕು. ಅದರ ಎಲ್ಲ ನಾಯಕರುಗಳನ್ನು ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ಜೈಲಿಗೆ ಹಾಕಬೇಕು ಅನ್ನುವಂಥ ಆಗ್ರಹವನ್ನು ಸಮಸ್ತ ಹಿಂದೂ ಸಮಾಜದ ಒಂದು ಪರವಾಗಿ ಬಜರಂಗ ಸೇನೆ ಆಗ್ರಹ ಮಾಡ್ತಾ ಇದೆ.